ಆಘಾತವನ್ನು ಪರಿಹರಿಸಿಕೊಳ್ಳುವುದಕ್ಕೆ ಈ ಬೈಗುಣವೇ ನಿನಗೆ ಸಮಾಧಾನವನ್ನು ಕೊಡುವುದಿದ್ರೆ ಮನಸ್ವಿ ಬೈದುಬಿಡು. ಆದರೆ ಮಂಡೋದರಿ, ಪ್ರತಿಯೊಂದು ಜೀವಿಗೆ ದುಃಖದ ಆಘಾತವಾದಾಗ ವಿವೇಚನಾ ಶಕ್ತಿಯನ್ನು ಕಳೆದುಕೊಳ್ಳುತ್ತಾನೆ. ಆ ಕಳೆದುಕೊಂಡ ಸಂದರ್ಭದಲ್ಲಿ ಯಾರನ್ನ ಹೇಗೆ ಆಕ್ಷೇಪಿಸಬೇಕು ಎಂಬ ವಿಷಯದಲ್ಲಿ ಸ್ಪಷ್ಟ ತಿಳುವಳಿಕೆ ಇರಲಾರದು. ನಿನ್ನ ಕಥೆ ಇವತ್ತು ಹಾಗೆ ಶೂರ್ಪನಕೆಯ ಕಾರಣದಿಂದ ಈ ಕನಕಲಕ್ಕೆ ಸ್ಮಶಾನವಾಯಿತು ಎಂದು ಅವಳನ್ನು ಆಕ್ಷೇಪಿಸುತ್ತಿದ್ದೀವಿ. ನಮ್ಮ ಸರ್ವಸ್ವ ನಾಶವಾಗುವ ಮಂಡೋದರಿ, ಇಲ್ಲ, ಈ ವಿಶಾಲವಾದಂತಹ ವಿಶ್ವದ ಹಾಗೂ ಹೋಗುಗಳನ್ನ ಇಂಥ ಆಯತ ವೇಳೆಯಲ್ಲಿ ನಾವು ಪರಾಂಬರಿಸಬೇಕು. ಪ್ರಪಂಚದಲ್ಲಿ ವಿನಾಶಕ್ಕೆ ಮತ್ತು ಸೃಷ್ಟಿಗೆ ಯಾವುದು ವ್ಯಕ್ತಿ ಕಾರಣ ಆಗಲಿಕ್ಕೆ ಸಾಧ್ಯ ಇಲ್ಲ. ವ್ಯಕ್ತಿಯೊಬ್ಬ ನೆಪವಾಗಬಹುದು. ಇದು ಈ ವಿಶಾಲವಾದಂಥ ವಿಶ್ವದಲ್ಲಿ ಅದೆಷ್ಟೋ ಸಾಮ್ರಾಜ್ಯಗಳು ಮುಳುಗಿ ಹೋಗಿವೆ, ಅದೆಷ್ಟೋ ಮನೆತನಗಳು ಮಣ್ಣುಗೂಡಿವೆ. ವಿಶ್ವದ ಈ ಅನಿಷ್ಟಕ್ಕೆ ದುರಂತಕ್ಕೆಲ್ಲ ನಮ್ಮ ತಂಗಿ ಶೂರ್ಪನಕ್ಕೆ ಹೊಣೆಗಾರನಾಗುತ್ತಾಳೇನು? ಹಾಗಿದ್ರೆ ಯಾರು ಅಳಿವು ಉಳಿವುಗಳಿಗೆ ಕಾಲದ ಕಾರಣಗಳಿವೆ ಎನ್ನುವುದನ್ನು ನಾವು ಇಂಥ ಸಂದರ್ಭದಲ್ಲಿ ಅರಿತುಕೊಳ್ಳಬೇಕಾದ ಸಂದರ್ಭ. ಹಾಗಾಗಿ ಈ ಪ್ರಪಂಚದ ಶುಭಾಶುಭಗಳಿಗೆ ಇಂದು ಲಂಕೆಗೆ ಒದಗಿ ಬಂದಂಥ ಕಷ್ಟನಿಷ್ಠರ ದುರಂತಗಳಿಗೆ ಶೂರ್ಪನಕಿಯ ಮೂಲಕ ಒದಗಿ ಬಂತು ಅನ್ನುವುದು ತಾತ್ಕಾಲಿಕವಾದ ಆಘಾತದ ಮನಸ್ಸಿನ ವಿಕಾರಗಳಲ್ಲವೇನೆ ಮಂಡೋದರಿ? ಅದಕ್ಕೆ ಜೀವಿ ಸಂಕಟವನ್ನು ಅನುಭವಿಸುವಾಗ ಸಂಯಮದಿಂದ ಅದರ ಕಾರ್ಯಕಾರಣಗಳನ್ನು ಯೋಚಿಸಿದರೆ ಅರ್ಥವಾಗುತ್ತದೆ. ತಿಳಿದು ನೋಡೆ ಲೋಕವನ್ನ ಮಂಡೋದರಿ, ತಿಳಿದು ನೋಡುವಂತೆ ಿರಬಹುದು. ಆದ್ರೆ ಪ್ರಪಂಚದಲ್ಲಿ ಯಾವೆಲ್ಲ ಆಗುಹೋಗುಗಳಿಗೆ ಯಾವೆಲ್ಲ ಕಷ್ಟ ನಷ್ಟಗಳಿಗೆ ಕಾಣದ ಕೈಯ ಶಕ್ತಿಯನ್ನುಂಟೆನ್ನುವುದಾಗಿ ನನ್ನನ್ನು ಬೋಧಿಸ್ತಾ ಇದ್ದೀರಿ, ಸಮಾಧಾನ ಪಡಿಸ್ತಾ ಇದ್ದೀರಿ ಸ್ವಾಮಿ. ನಿಜ, ಕೇವಲ ಶಸ್ತ್ರವಷ್ಟೇ ಅಲ್ಲ, ಶಾಸ್ತ್ರವನ್ನು ಅಭ್ಯಸಿಸಿದಂತಹ ಮಹಾನುಭಾವರು ತಾವು. ಈ ಎಲ್ಲ ಆಗುಹೋಗುಗಳ ವಿಚಾರವನ್ನು ಅರಿತು ಕೋವಿದರಾಗಿ ತಾವು ಇಂತಹ ಕೃತ್ಯವನ್ನು ಕೈಬಹುದು ಸ್ವಾಮಿ. ಅಂದ್ರೆ ಸೀತೆಯನ್ನು ಇಲ್ಲಿವರೆಗೆ ತಂದಿಟ್ಟುಕೊಂಡ್ರಲ್ಲ ನೀವು, ಇಂತಹ ಪರೋಪದೇಶದ ಪಾಂಡಿತ್ಯವನ್ನು ಉಪಯೋಗಿಸುವಂತಹ ನೀವು ಇಂತಹ ಪರವನಿತ ವ್ಯಸನಕ್ಕೊಳಗಾಗುವುದು ನಿಮ್ಮಂತವರು ಹೀಗೆ ಮಾಡಬಹುದೇ ಸ್ವಾಮಿ? ಸೀತಾಪಹರಣದ ವಿಷಯದಲ್ಲಿ ಪರವನಿತ ವ್ಯಸನ ರಾವಣನಿಗೆ, ಮತ್ತಲ್ಲದೆ ವ್ಯಸನವಲ್ಲ ಮಲೆ ಕೇಳು ವ್ಯಸನವಲ್ಲ ಮಲೆ ಕೇಳು
ಎಂದಿರಬಹುದು ಎನ್ನುತ್ತಿರಬಹುದು. ಮುಂದೊಂದು ಕಾಲದಲ್ಲಿ ಹಾಗೆ ಹೇಳುವುದು ಮುಂದುವರಿಸಬಹುದು. ಆದರೆ ಮಂಡೋದರಿ, ಕೋಟಿ ಕೋಟಿ ನಾಲಿಗೆಯಿಂದ ಪರವರಿತ ವ್ಯಸನಿ ರಾವಣ ಸೀತೆಯನ್ನ ತಂದ, ಈ ಆಕ್ಷೇಪಗಳನ್ನ ಕೇಳುವುದಕ್ಕೆ ರಾವಣ ಸಿದ್ಧ. ನನ್ನ ತೆರೆದ 20 ಕಿವಿಗಳಿಂದ ಅದನ್ನ ಧೈರ್ಯವಾಗಿ ಎದುರಿಸಬಲ್ಲೆ, ಸ್ವೀಕರಿಸಬಲ್ಲೆ. ಆದರೆ ನನ್ನ ಮುದ್ದಿನ ಮನದನ್ನೇ, ನನ್ನ ಮನೆಯ ಭಾಗ್ಯಲಕ್ಷ್ಮಿ, ಮಂಡೋದರಿಯ ಬಾಯಿಂದ ಈ ಮಾತನ್ನ ಕೇಳಿದರೆ, ಮಂಡೋದರಿ ನೀನು ಹಾಗೆ ಹೇಳಬಹುದೇನೆ? ಮಂಡೋದರಿ ಪರವನಿತಾವಸ್ಥನ ವ್ಯಸನ ರಾವಣನಿಗೆ ಸಹಜವೇ ಆಗಿರಬಹುದು. ಆದರೆ ಸೀತೆಯ ವಿಷಯದಲ್ಲಿ ಇಲ್ಲಿ ಪ್ರೇರೇಪಣೆ ಏನು ಎನ್ನುವುದರ ಸೂಕ್ಷ್ಮವನ್ನು ಅರ್ಥ ಮಾಡಿಕೊಂಡವರಿಗೆ ಮಾತ್ರ ರಾವಣ ಅರ್ಥವಾಗುತ್ತಾನೆ. ನಿಜ, ಪರವನಿತಾವ್ಯಸನ ಸಂಬಂಧಪಟ್ಟ ಪುರುಷನ ಅಂತರಂಗದಲ್ಲಿ ಉದ್ದೀಪನಗೊಳ್ಳಬೇಕಿದ್ರೆ ಕೆಲವೊಂದು ಲೌಕಿಕವಾದ ಬಾಹ್ಯವಾದ ಕಾರ್ಯ ಕಾರಣಗಳು ಇರಬೇಕಾಗುತ್ತದೆ. ಸಮಾನ ವಯಸ್ಸು, ಸಮಾನ ಮನೋಧರ್ಮ, ಸಮಾನ ವಿದ್ವತ್ತು ಹಾಗೂ ವಿಪುಲವಾದಂತಹ ಸೌಂದರ್ಯ ಸಂಬಂಧಪಟ್ಟ ವ್ಯಕ್ತಿಯ ಅಂತರಂಗದಲ್ಲಿರುವ ಕೊರತೆ, ಇವೆಲ್ಲವುಗಳೂ ಸೇರಿದಾಗ ವನಿತಾ ವ್ಯಸನಕ್ಕೊಂದು ಪ್ರೇರೇಪಣೆ ದೊರಕುತ್ತದೆ. ಆದರೆ ಸೀತೆಗೂ ರಾವಣನಿಗೂ ಎಲ್ಲಿಂದ ಸಂಬಂಧ? ರಾವಣ ಹಾಗೂ ಸೀತೆಯನ್ನ ಪ್ರತ್ಯೇಕವಾಗಿ ಇಟ್ಟು ತೂಗಿ ನೋಡಿದಾಗ ರಾವಣನನ್ನ ಆಕರ್ಷಿಸುವ ಯಾವ ಆಕರ್ಷಣೆ ಸೀತೆಗಿದೆ? ಯುಗ ಯುಗಗಳನ್ನ ದಾಟಿ ಬಂದ ರಾವಣನ ವಯಸ್ಸೆಷ್ಟು? ಮೊನ್ನೆ ಮೊನ್ನೆ ಹುಟ್ಟಿ ಬೆಳೆದ ಸೀತೆಯ ವಯಸ್ಸೆಷ್ಟು? ಚತುರ್ವೇದಗಳನ್ನ, ಷಟ್ಶಾಸ್ತ್ರಗಳನ್ನ, ಅನೇಕಾನೇಕ ಪುರಾಣ ಇತ್ಯಾದಿಗಳನ್ನ, ಸಂಗೀತವೇ ಮೊದಲಾದಂಥ ಅನೇಕ ವಿದ್ಯೆಯಲ್ಲಿ ಪಾರಂಗತ ಪಂಡಿತೋತ್ತಮ ರಾವಣನ ಪಾಂಡಿತ್ಯದ ಯೋಗ್ಯತೆ ಎಷ್ಟು? ಅರಮನೆಯ ಅಂಗಳದಲ್ಲಿ ಆಡುವ ಹುಡುಗಿಯ ಪಾಂಡಿತ್ಯದ ಆಳ ಎಷ್ಟು? ಸೌಂದರ್ಯ, ಸೌಂದರ್ಯ ಕೇವಲ ನನ್ನ ಕಣ್ಸನ್ನೆಯಿಂದ ಅಪ್ಸರೆಯರು ಮಗ್ಗುಲ ಮನದನ್ನೆಯಾಗಿ ಹಾತೊರೆಯುವುದಕ್ಕೆ ಮುಂದುವರಿಯುತ್ತಿರುವಾಗ ಎಲ್ಲಕ್ಕಿಂತ ಹೆಚ್ಚಾಗಿ ಮಂಡೋದರಿಯ ಸಾರ ಸರ್ವಸ್ವವನ್ನ ಹೇಳಿ ಅನುಭವಿಸಿ ಕೃತಕೃತ್ಯತೆಯ ಅನುಭವವನ್ನ ಪಡೆದುಕೊಂಡ ಈ ರಾವಣನಿಗೆ
ಸೀತೆ ಒಂದು ಆಕರ್ಷಣೀಯ ವಸ್ತುವಾದೀತೇನೆ. ಮೃಷ್ಟಾನ್ನವನ್ನ ಭುಂಜಿಸಿದ ನಾಲಿಗೆ ಅಂಬಲಿಯನ್ನ ಕಂಡಾಗ ಹಾತರೆಯುವುದು ಸಹಜವೇನೆ? ಕಂಡಾದರೆ ಸಾತ್ವಿಯ ಸಾರ ಸರ್ವಸ್ವವನ್ನ ರಸಿಕಾಗ್ರೇಸನಾದಂಥ ಈ ರಾವಣ ಯಥೇಚ್ಛವಾಗಿ ಅನುಭವಿಸಿ ತೃಪ್ತಿಯನ್ನ ಕಂಡ ರಾವಣನಿಗೆ ಸೀತೆಯ ಯಾವ ಆಕರ್ಷಣೆ ಲೆಕ್ಕ? ಮೇಲಾಗಿ ಸೀತಾಪಹರಣಕ್ಕೆ ಸಾಗುವುದಕ್ಕಿಂತ ಪೂರ್ವದಲ್ಲಿ ನಡೆದ ಘಟನೆಗಳನ್ನೆಲ್ಲ ನೆನಪಿಸಿಕೋ. ಮಂಡೋದರಿ, ನಿನ್ನನ್ನು ಪ್ರತ್ಯೇಕವಾಗಿ ಸಂಧಿಸಿ ಸೀತೆಯನ್ನ ತರುವುದಕ್ಕೆ ಹೋಗುತ್ತೇನೆ. ನಿನಗೆ ಸ್ಪಷ್ಟವಾಗಿ ತಿಳಿಸಿ ಹೋಗಿದ್ದೇನೆ, ಒಬ್ಬ ಪುರುಷ ಪರವ್ಯಸನಕ್ಕೆ ಒಳಗಾಗಿ, ಪರವನಿತಾ ವ್ಯಸನಕ್ಕೆ ಒಳಗಾಗಿ ಸ್ತ್ರೀಯನ್ನ ಅಪಹರಿಸುವುದಕ್ಕೆ ಹೊರಟಾಗ ಕೈ ಹಿಡಿದ ಹೆಂಡತಿಗೆ ಹೇಳಿ ಹೋಗುವುದು ಪದ್ಧತಿಯೇನೆ? ಹಾಗಾಗಿ ಇಲ್ಲಿ ಅನ್ಯ ಉದ್ದೇಶ ಇದೆ. ಒಂದು ಅರ್ಥದಲ್ಲಿ ಸೂರ್ಯವಂಶಕ್ಕೂ ನಮ್ಮ ಕುಲಕ್ಕೂ ಬಹುಕಾಲದ ವೈರ ವಿರೋಧ. ಹಾಗಾಗಿ ಆ ಪಾರಂಪರಿಕವಾದಂಥ ವೇಷವನ್ನು ತೀರಿಸುವುದಕ್ಕೆ, ಆ ಸೂರ್ಯವಂಶದ ಮೇಲೆ ನನ್ನ ಪ್ರಭುತ್ವವನ್ನು ಸ್ಥಾಪಿಸುವುದಕ್ಕೆ ಹೊಂಚು ಹಾಕುತ್ತಿರುವಾಗ ಸೀತಾ ಸ್ವಯಂವರದ ಸಂದರ್ಭಕ್ಕೆ ಹೋಗಿ ಸಿಲುಕಿಕೊಂಡೆ. ಏನು ಮಾಡೋಣ? ನಾನು ನಂಬಿದ ಪರಶಿವನೇ ನನಗೆ ಮೋಸ ಮಾಡಿದ. ಹಾಗಾಗಿ ಸೀತೆಯನ್ನ ರಾಮ ಗೆದ್ದು ಹೋದ. ಆ ಕಾರಣಕ್ಕಾಗಿ ಸೀತೆಯನ್ನ ಕದ್ದು ತಂದಿತ್ತು. ಯಾವ ರಾವಣನಿಂದ ಸೀತೆಯನ್ನ ಕದ್ದಿದನೋ ಆ ಮೂಲಕವಾಗಿ ಕದ್ದು ತಂದಿದ್ದೇನೆ. ಮುಳ್ಳನ್ನ ಮುಳ್ಳಿನಿಂದಲೇ ತೆಗೆಯಬೇಕು ಎಂಬ ಹಾಗೆ ರಾವಣ ಅನಾವಶ್ಯಕವಾಗಿ ಶೂರ್ಪಣಿತಿಯ ಮೂಗನ್ನ ಕತ್ತರಿಸಿ ರಾಕ್ಷಸ ಕುಲದ ಮಾನ ಮರ್ಯಾದೆಯನ್ನ ಕತ್ತರಿಸಿದ. ಹಾಗೆ ರಾವಣ ಹೆಣ್ಣಿನ ಮೂಲಕವಾಗಿ ಈ ರಾವಣ ಈ ಕುಚೋದ್ಯಕ್ಕೆ ಪ್ರತಿಕಾರದ ಭಾವನೆಯಿಂದ ಸಿಡಿದು ಸೀತೆಯನ್ನ ಅಕ್ಷರಶಃ ಕದ್ದು ತಂದಿದ್ದೇನೆ. ಗೆದ್ದು ಹೋದ ಸೀತೆಯನ್ನ ಕದ್ದು ತರುವುದಕ್ಕೆ ಪರವನಿತಾ ವ್ಯಸನ ಅಲ್ಲ ಮಂಡೋದರಿ, ಖಂಡಿತ ಪರವನಿತಾ ವ್ಯಸನವಲ್ಲ.